ದೇವಸ್ಥಾನ ಪೆರಂಪಳ್ಳಿ. ಕಳೆದ 8 ವರ್ಷಗಳ ಹಿಂದೆ ಜೀರ್ಣೋದ್ಧಾರಗೊಂಡು ಹಂತ ಹಂತವಾಗಿ ಈ ದೇವಸ್ಥಾನ ಅಭಿವೃದ್ಧಿ ಹೊಂದುತ್ತಾ ಪ್ರತಿ ಸುಬ್ರಹ್ಮಣ್ಯ ಷಷ್ಠಿಯಂದು ಸುಮಾರು 1,000 ಜನರಿಗೆ ಅನ್ನಸಂತರ್ಪಣೆ ನಡೀತಾ ಇದೆ. ಹಾಗೂ ಸುಬ್ರಹ್ಮಣ್ಯ ಷಷ್ಠಿಯಂದು ಬೆಳಗ್ಗೆ ಪ್ರಧಾನ ಹೋಮ, ಪಂಚಾಮೃತ ಕಲಶಾಭಿಷೇಕ, ಮಹಾಪೂಜೆ, ವಟು ಆರಾಧನೆ, ಸಾರ್ವಜನಿಕ ಅನ್ನಸಂತರ್ಪಣೆ, ಹಾಗೂ ರಾತ್ರಿ 7 ಗಂಟೆಗೆ ರಂಗಪೂಜೆ ಹಾಗೂ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಸುಮಾರು ತುಂಬ ಜೀರ್ಣಾವಸ್ಥೆಯಲ್ಲಿದ್ದಂತಹ ಈ ದೇವಸ್ಥಾನವನ್ನು ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ದಿವಂಗತ ಮಾಜಿ ಮುಜರಾಯಿ ಸಚಿವರಾದ VS ಆಚಾರ್ಯರು, ಡಾಕ್ಟರ್ VS ಆಚಾರ್ಯರು ಹಾಗೂ ಕಡಿಯಾಳಿಯ ಮಾಜಿ ಧರ್ಮದರ್ಶಿಗಳಾದಂತಹ ದಿವಂಗತ ಅನಂತರಾಮ ಉಪಾಧ್ಯಾಯರವರ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಅವರು ಮಾಡಿದ್ರು. ಅದಕ್ಕೆ ಪೂರಕವಾಗಿ ನಮ್ಮ ಪರಂಪಳ್ಳಿ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಕಳೆದ 7 ವರ್ಷಗಳ ಹಿಂದೆ ಈ ದೇವಸ್ಥಾನದ ಸುಬ್ರಹ್ಮಣ್ಯ ದೇವರ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿ ಬಂದ ಬ್ರಹ್ಮಕಲಶೋತ್ಸವವನ್ನು ಮಾಡಿ ನಂತರ ಪ್ರತಿ ವರ್ಷದ ಸುಬ್ರಹ್ಮಣ್ಯ ಷಷ್ಠಿಯಂದು ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ, ಆ ಷಷ್ಠಿಯ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನ್ನ ಸಂತರ್ಪಣೆ ಹಾಗೂ ರಾತ್ರಿ ರಂಗ ಪೂಜೆ ಹಾಗೂ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ರಜತಪೀಠಪುರಕ್ಕೆ 4 ಪಾರ್ಶ್ವಗಳಲ್ಲಿ 4 ದಿಕ್ಕುಗಳಲ್ಲಿ ಪೂರ್ವಾದಿ 4 ದಿಕ್ಕುಗಳಲ್ಲಿ 4 ದುರ್ಗಾಲಯಗಳನ್ನು ಮತ್ತು ಈಶಾನ್ಯಾದಿ 4 ವಿದುಕ್ಕುಗಳಲ್ಲಿ 4 ಸ್ಕಂದಾಲಯಗಳನ್ನು ಕೂಡ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ನಮಗೆ ಪ್ರಾಚೀನ ಐತಿಹ್ಯಗಳು ಹೇಳುತ್ತವೆ. ಆ ಪ್ರಕಾರ 4 ಸ್ಕಂದಾಲಯಗಳು ಹರಿತೋಡು, ತಾಂಗೋಡು, ಉಚ್ಚಿಲ್ಕೋಡು ಮತ್ತು ಮಾಂಗೋಡು ಇದು ಅನಂತೇಶ್ವರ ದೇವಸ್ಥಾನದ ಗಡಿ ಭಾಗಗಳು. ಈಶಾನ್ಯ ದಿಕ್ಕಿನಲ್ಲಿರುವಂತಹ ದೇವಸ್ಥಾನವೇ ತಾಂಗೋಡು ಸುಬ್ರಹ್ಮಣ್ಯ ದೇವಸ್ಥಾನ. ಇದು ಪೆರಂಪಳ್ಳಿ, ಉಡುಪಿಯ ಸಮೀಪದ ಪೆರಂಪಳ್ಳಿಯಲ್ಲಿದೆ. ಉಡುಪಿ ನಗರ ಭಾಗದಿಂದ ಅನಂತೇಶ್ವರ ದೇವಸ್ಥಾನದಿಂದ ಸುಮಾರು 5 ಕಿಲೋಮೀಟರ್ ದೂರದ ಈಶಾನ್ಯ ದಿಕ್ಕಿನಲ್ಲಿ ಮತ್ತು ಅಂತಾರಾಷ್ಟ್ರೀಯ ಶೈಕ್ಷಣಿಕ ನಗರವಾಗಿ ಪ್ರಸಿದ್ಧವಾಗಿರುವ ಮಣಿಪಾಲಕ್ಕೆ 2 ಕಿಲೋಮೀಟರ್ ದೂರದಲ್ಲಿದೆ ತಾಂಗೋಡು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಯ ನಂತರ ನೂತನ ಗರ್ಭಗುಡಿ ಶಿಲಾಮಯ ತೀರ್ಥಮಂಟಪದ ಪ್ರತಿಷ್ಠಾಪನೆಯ ಬ್ರಹ್ಮಕಲಶದ ನಂತರ ವರ್ಷದಿಂದ ವರ್ಷಕ್ಕೆ ವೈಭವದಿಂದ ಇಲ್ಲಿ ನಾವು ಷಷ್ಠಿ ಮಹೋತ್ಸವಾದಿಗಳು ವಾರ್ಷಿಕ ಪ್ರತಿಷ್ಠಾಪನೆಯಿಂದ ಅಕ್ಷಯ ತೃತೀಯ ದಿನ ಬರ್ತದೆ. ಎಲ್ಲವೂ ಕೂಡ ವೈಭವದಿಂದ ಊರ ಪರವನ್ನು ಭಕ್ತಾಭಿಮಾನಿಗಳ ಸಹಕಾರ ವಿಶೇಷದಿಂದ ನಡೀತಾ ಇದೆ ಅಂತ ಹೇಳುವಂಥ ಎಲ್ಲರಿಗೂ ಅತ್ಯಂತ ಸಂತೋಷದ ವಿಚಾರ. ಈ ಸಂವಿಧಾನದಲ್ಲಿ ಸುಬ್ರಹ್ಮಣ್ಯನ ಶಕ್ತಿ ಅತ್ಯಂತ ಜಾಗೃತವಾಗಿ ನೆಲೆ ಊರ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. Thank you.
ಸುದ್ದಿವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ.